ಯಚನಿಂಗಪ್ಪ ಅವರ ಒಂದು ರಾಜಕೀಯ ನಡೆ ತುಂಬಾ ನಿಗೂಢವಾಗಿದೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಸಿಟಿಂಗ್ ಎಮ್ ಎಲ್ ಟಿಕೆಟ್ ಸಿಗುತ್ತೆ ಅನ್ನೋ ನಂಬಿಕೆ ನಮ್ಮ ಪಕ್ಷದಲ್ಲಿ ಈಗ ನಾನು ಇಲ್ಲಿ ಸಿಟ್ಟಿಂಗ್ ಇದ್ದೆ ಏನ್ ಸರ್ ಆಮ್ ಆದ್ಮಿ ಪಕ್ಷಕ್ಕೆ ಹೋಗುವಂತ ನಿರೀಕ್ಷೆ ಇದೆಯಾ ಮಾನ್ಯ ಕುಮಾರಸ್ವಾಮಿ ಅವರು ನನಗೆ ಟಿಕೆಟ್ ಕೊಡದಲ್ಲೇ ಇದ್ದಂತ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ನಿಂದ ಏನೋ ಆಫರ್ ಬಂದಿರುವ ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ಗೂ ಕೂಡ ದುಡಿದ್ರೆ ಈಗ ಗೌರಿ ಶಂಕರ್ ಸುರೇಶ್ ಗೌಡ್ರ ಒಂದು ಜಟಾಪಟಿ ಯುದ್ಧದಲ್ಲಿ ಮಧ್ಯದಲ್ಲಿ ನಿಮ್ಮ ನಿಮ್ಮ ಒಂದು ವರ್ಚಸ್ಸು ಇದ್ ಮಾಡ್ಕೊಂಡು ವೀಕ್ಷಕರೇ ಗ್ರಾಮಾಂತರ ರಾಜಕೀಯ ಭಾಗದಲ್ಲಿ ಕೆಲವು ದಿನಗಳಿಂದ ಮಾಜಿ ಶಾಸಕ ಎಚ್ ನಿಂಗಪ್ಪ ಅವರು ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಎನ್ನುವ ಒಂದು ಚರ್ಚೆಗಳು ಗ್ರಾಸವಾಗ್ತಾ ಇರುವಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಎಚ್ ನಿಂಗಪ್ಪ ಎರಡ್ ಸಾವಿರದ ನಾಲ್ಕರ ವಿಧಾನಸಭಾ ಕ್ಷೇತ್ರದಲ್ಲಿ ತುಮಕೂರು ಗ್ರಾಮಾಂತರದಿಂದ ಆಯ್ಕೆಯಾಗಿ ಜನಗಳ ಸೇವೆಯನ್ನು ಸಲ್ಲಿಸಿರುವಂತ ಈ ಒಂದ ನಿಟ್ಟಿನಲ್ಲಿ ತುಮಕೂರು ಗ್ರಾಮಾಂತರದಲ್ಲಿ ಹಿರಿಯ ಏನು ಜೆ ಡಿ ಎಸ್ ಮುಖಂಡ ಅಂತಾನೆ ಹೇಳ್ಬೋದು ಹತ್ತು ವರ್ಷಗಳ ಕಾಲ ಏನು ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ನಿಂದ್ಕೊಂಡು ಜೆ ಡಿ ಎಸ್ ಸಂಘಟನೆ ಮಾಡಿದಂತ ಎಚ್ ಅವರು ಈಗ ಆಮ್ ಆದ್ಮಿ ಪಕ್ಷಕ್ಕೆ ಹೋಗ್ತಾರಾ ಈ ಒಂದು ಗೊಂದಲಗಳಿಗೆ ಈ ಒಂದು ಏನು ಚರ್ಚೆಗಳಿಗೆ ಸ್ವತಃ ತಿಂಗಪ್ಪ ಅವರೇ ಇದ್ದಾರೆ ಬನ್ನಿ ಮಾತಾಡ್ಸೋಣ ಏನು ಸರ್ ಆಮ್ ಆದ್ಮಿ ಪಕ್ಷಕ್ಕೆ ಹೋಗುವಂಥ ನಿರೀಕ್ಷೆ ಇದೆಯಾ ಇಲ್ಲ ಇಲ್ಲ ನಾನು ಸದ್ಯಕ್ಕೆ ಯಾವುದೇ ತೀರ್ಮಾನ ತೊಗೊಂಡಿಲ್ಲ ಅಂತ ತೀರ್ಮಾನ ಯಾವುದೂ ತೊಗೊಂಡಿಲ್ಲ ಬಟ್ಟು ಕೆಲವರು ನನಗೆ ಬಂದು ಭೇಟಿಯಾಗಿದ್ದರು ಬಂದಂಥವರೆಲ್ಲ ಯುವಕರಿದ್ದರು ಎಲ್ಲ ಡಾಕ್ಟರ್ಸು ಇಂಜಿನಿಯರು ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ಇದ್ದರು ಅವರೆಲ್ಲ ಒಂದು ರೀತಿಯಲ್ಲಿ ನನಗೆ ಯಾವುದೇ ಆಸೆ ಅಂಶಗಳನ್ನು ತೋರಿಸಿ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಏನೂ ಕರೀಲಿಲ್ಲ ಆಮ್ ಆದ್ಮಿ ಪಕ್ಷದ ತತ್ವ ಸಿದ್ಧಾಂತಗಳ ಬಗ್ಗೆ ಆಮೇಲೆ ಈ ದೇಶದಲ್ಲಿ ಇದೇನು ಇದಿದೆ ಸಮಸ್ಯೆಗಳು ಇದ್ದದೆಲ್ಲದೂ ಒಂದು ನಿವಾರಿಸ್ತಕ್ಕಂಥ ಒಂದು ಪಕ್ಷ ನಮ್ಮದು ನೀವು ಬನ್ನಿ ಇದಕ್ಕೆ ನಮ್ಮ ಪಕ್ಷಕ್ಕೆ ನೀವು ಸೂಕ್ತ ಅಂತಲೇ ಆಹ್ವಾನ ಕೊಟ್ಟರು ನಾನು ಅದ್ರ ಬಗ್ಗೆ ಇಲ್ಲಪ್ಪ ನಾನೇನು ತೀರ್ಮಾನ ತೊಗೊಳೋಕ್ಕಾಗೋದಿಲ್ಲ ಈಗ ಏನೋ ನೀವೆಲ್ಲ ಭಾಳ ಪ್ರೀತಿ ವಿಶ್ವಾಸ ಇಟ್ಟು ಬಂದು ಕರೆದಿದ್ದಕ್ಕೆ ತುಂಬ ಸಂತೋಷ ಅಂತ ಹೇಳಿ ಕಳಿಸಿದ್ದೀನಿ ನಾನೇನು ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ತೀನಿ ಅಂತಕ್ಕಂಥ ತೀರ್ಮಾನವೇ ಆಗಲಿ ಅಥವಾ ನಾನು ಬರ್ತೀನಿ ಅಂತೆಲ್ಲ ಅದರಲ್ಲಿ ನಾನು ಅವ್ರಿಗೆ ಕೇಳಿಲ್ಲ ಅವ್ರು ಇನ್ನೂ ಒಂದು ಹೇಳಿದರು ಸಾರ್ ಇಲ್ಲ ಸರ್ ಮುಂದಿನ ದಿನಗಳಲ್ಲಿ ಏನು ಬೇಕಾದ್ರು ಆಗ್ಬೋದು ಅಂತ ನಾನು ಸತ್ಯ ಏನಪ್ಪ ರಾಜಕಾರಣದಲ್ಲಿ ಏನು ಬೇಕಾದ್ರು ಆಗ್ಬೋದು ಇವತ್ತಿದ್ದ ತೀರ್ಮಾನ ನಾಳೆಗೆ ಬದಲಾವಣೆ ಆಗ್ಬೋದು ನಾಳೆ ತೀರ್ಮಾನ ನಾಡೋದಾಗ್ಬೋದು ಅಥವಾ ಇವತ್ತು ತಗೊಂಡು ತೀರ್ಮಾನ ನಾಳೆನೇ ಚೇ ಮತ್ತೆ ಬದಲಾವಣೆ ಆಗ್ಬೋದು ರಾಜಕೀಯದಲ್ಲಿ ಆ ಕಾರಣಕ್ಕೆ ನಾನೇನು ಹೇಳೋಕ್ಕಾಗೋದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳ್ಕಳ್ಸಿದ್ದೀನಿ ನಾನು ಜನತಾ ಜನತಾದಳದಲ್ಲಿದ್ದೀನಿ ಮಾನ್ಯ ಕುಮಾರಸ್ವಾಮಿಯವರು ನನಗೆ ಟಿಕೆಟ್ ಕೊಡದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಅವತ್ತು ಕೆ ಜೆ ಪಿ ಹೋದೆ ಕೆ ಜೆ ಪಿಗೋಗಿ ಅಭ್ಯರ್ಥಿ ಆದೆ ಅದಾದ್ಮೇಲೆ ಮುಂದಿನ ಸಾರಿ ಮೊನ್ನೆ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಮಾಡಿಂತನ ಭಾಳ ಜನ ಭಾಳ ಒತ್ತಡ ಹಾಕಿದರು ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ಗೂ ಕೂಡ ದುಡ್ದಿದ್ದೀನಿ ಅದಾದಮೇಲೆ ಹಿಂಗೇನೆ ಪರಿಸ್ಥಿತಿ ಈಗ ಅನುಗುಣವಾಗಿ ರಾಜಕಾರಣದಲ್ಲಿ ಮೌನವಾಗಿ ಮುಂದುವರ್ಕೊಂಡು ಬರ್ತಾಯಿದ್ದೀನಿ ಎಲ್ಲ ಪ್ರಶ್ನೆಗೆ ಬಂದೆ ಯಚ್ಚನಿಂಗಪ್ಪ ಅವರ ಒಂದು ರಾಜಕೀಯ ನಡೆ ತುಂಬ ನಿಗೂಢವಾಗಿದೆ ಅಲ್ಲ ನಿಗೂಢವಾಗಿದೆ ಅಂದರೆ ನನ್ನ ಪರಿಸ್ಥಿತಿ ಹೇಗಿದೆ ಈಗ ಮಾನ್ಯ ಕುಮಾರಸ್ವಾಮಿಯವರು ಇಲ್ಲ ನೀವು ಬರಬೇಕು ಅಂತ ನಮ್ಮ ಮನೆಗೆ ಬಂದರು ಬಂದು ತಬ್ಗೊಂಡ್ರು ದಯವಿಟ್ಟು ನೀವು ಬನ್ನಿ ಅಂತ ಹೇಳಿದರು ನಾನು ಅವ್ರು ಭಾಳ ವರ್ಷ ನಾವು ಅವ್ರ ಜೊತೆ ಭಾಳ ಪ್ರೀತಿ ವಿಶ್ವಾಸದಿಂದ ಜೊತೆಯಲ್ಲಿದ್ದಂಥವ್ರು ನಾನು ಅದಕ್ಕೆ ಇವರು ಇಷ್ಟೊಂದು ಆತ್ಮೀಯವಾಗಿ ಕರೀತಾರೆ ನೋಡೋಣ ಇವ್ರ ಜೊತೆಯಲ್ಲೇ ಇದ್ರ ಸೂಕ್ತನೇನು ಅಂತ ಮತ್ತೆ ನಾನು ಮರಳಿ ಜನತಾದಳಕ್ಕೆ ಬಂದೆ ಬಂದ ಮೇಲೆ ನನಗೆ ಈ ಕ್ಷೇತ್ರದ ನಾನೇನು ಹತ್ತು ವರ್ಷ ಜಿಲ್ಲಾ ಜನತಾದಳದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿದ್ದಂಥ ಪರಿಸ್ಥಿತಿ ನಾನು ಶಾಸಕನಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥ ಸಂದರ್ಭದಲ್ಲಿದ್ದಂಥ ಪರಿಸ್ಥಿತಿ ಆ ಪಕ್ಷದಲ್ಲಿ ನನಗೆ ಈಗ ಬಂದ ಮೇಲೆ ಅದು ನನಗೆ ಕಾಣಲಿಲ್ಲ ಎಲ್ಲೋ ಒಂದು ಕಡೆ ನನ್ನ ಬಗ್ಗೆ ಪಕ್ಷದಲ್ಲಿ ಉದಾಸೀನತೆ ಇದೆ ಮತ್ತು ಅಷ್ಟೊಂದು ಪ್ರಾಮುಖ್ಯತೆ ನನಗೆ ಕೊಟ್ಟಂಥ ರೀತಿಯಲ್ಲಿ ಯಾರೂ ಕೂಡ ನಡ್ಕೊಳ್ಳಿಲ್ಲ ಆ ಕಾರಣದಿಂದ ನಾನು ಮೌನವಾಗಿ ನಿಗೂಢವಾಗಿ ನೀವೇನು ಪದ ಉಪಯೋಗಿಸಿದ್ರಿ ನಿಗೂಢವಾಗಿಯೇ ಈ ಪಕ್ಷದಲ್ಲಿ ಹಂಗೆ ಉಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ಹೆಚ್ ನಿಂಗಪ್ಪ ಅವರು ಈಗ ಒಂದು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅಂದರೆ ಈಗ ಆ ನಿಂಗಪ್ಪ ಅವ್ರಿಗೆ ಕೊನೆ ಬಾರಿ ಕ್ಷೇತ್ರದಲ್ಲಿ ಗೆದ್ದು ಅವರ ಒಂದು ಋಣ ತೀರಿಸೋದಕ್ಕೆ ನಿಮ್ಮ ಬಯಕೆ ಈಗ ಒಂದು ಅತಂತ್ರ ಸ್ಥಿತಿ ಪಕ್ಷಗಳು ಯಾವುದು ನಿಮಗೆ ನಿಲ್ವಾಗಿ ಸಿಗ್ತಾ ಇಲ್ವಾ ಪಕ್ಷ ಯಾವ ಪಕ್ಷಕ್ಕೆ ಹೋಗ್ಬೇಕು ಅನ್ನೋದು ಒಂದು ತಲೆನೋವಾಗಿ ಸೃಷ್ಟಿಯಾಗ್ತಿದೆ ಹೆಚ್ನಿಂಗಪ್ಪ ಅವರು ಬಟ್ ಯಾವ ಪಕ್ಷಕ್ಕೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನನಗೆ ತಲೆನೋವ್ ಆಗ್ತಾ ಇಲ್ಲ ಯಾಕೆಂದರೆ ನಾನು ಈ ಸರಿ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಅನ್ನೋ ಇದ್ದೀನಿ ಅದರಲ್ಲೇ ಮನ ಇಲ್ಲ ನಾನು ಜನತಾದಳದಲ್ಲಿರಲಿ ಅಥವಾ ಜನತಾದಳ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗಲಿ ಎಲ್ಲೇ ಇರಲಿ ನಾನು ಚುನಾವಣೆಗೆ ಹೋಗ್ತೀನಿ ಕಾರಣ ಇಷ್ಟೇ ನಾನು ಭಾಳ ಕಡಿಮೆ ಅವಧಿನಲ್ಲಿ ಶಾಸಕನ ಕೆಲಸ ಮಾಡದಿರ್ತಕ್ಕಂಥವನು ಭಾಳಷ್ಟು ಕೆಲಸ ಕಾರ್ಯಗಳು ನನ್ನ ಕಾಲದಲ್ಲಿ ಪ್ರಾರಂಭವಾಗಿದ್ದಂಥವು ಭಾಳ ಇವತ್ತು ಅಪೂರ್ಣವಾಗಿದ್ದಾವೆ ಉದಾಹರಣೆಗೆ ಹೇಳೋದಾದರೆ ಏತ ನೀರಾವರಿ ಅದು ನನ್ನ ಹೋರಾಟದ ಕೂಸು ಇವತ್ತು ಆ ಒಂದು ಯೋಜನೆ ಈಗ ಮಾಧುಸ್ವಾಮಿಯವರು ಹೇಳಿದರು ಅದು ವೈಜ್ಞಾನಿಕವಾಗಿಲ್ಲ ಅಂತನ ಅವೈಜ್ಞಾನಿಕ ಯೋಜನೆ ಅದು ಅಂತ ಹೇಳಿದರು ನಾನು ಆ ವೈಜ್ಞಾನಿಕ ಯೋಜನೆಯನ್ನು ವೈಜ್ಞಾನಿಕವಾದಂಥ ರೀತಿಯಿಗೆ ಮಾರ್ಪಡಿಸಿ ಎಲ್ಲ ಗ್ರಾಮಾಂತರದ ಎಲ್ಲ ಕೆರೆಗಳಿಗೂ ಕೂಡ ನೀರು ಕೊಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಸಿಟಿಂಗ್ ಎಮ್ ಎಲ್ ಗೌರಿಶಂಕರ್ ಈ ಕೆಲಸ ಮಾಡ್ತಾ ಇಲ್ವಾ ನನಗೆ ಅದರ ಬಗ್ಗೆ ನಾನು ಯಾರ ಬಗ್ಗೆ ಇವತ್ತು ಹೇಳೋದಿಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಏನೇನು ಹೇಳಬೇಕು ಏನು ಮಾಡಬೇಕು ಅಥವಾ ನಾವು ಇವತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾನು ಒಂದು ನಿಯೋಗ ಕರ್ಕೊಂಡೋಗಿದ್ದೆ ಬೆಂಗಳೂರಿಗೆ ಅದರ ಉದ್ದೇಶ ನಿಯೋಗದ ಉದ್ದೇಶ ಏನು ಅಂದರೆ ಅದು ಕುಮಾರಸ್ವಾಮಿ ಅವರ ಹತ್ರ ಮಾತಾಡಿ ಡೇಟ್ ಫಿಕ್ಸ್ ಮಾಡಿಸಿ ಮೀಟಿಂಗಿನ ಪೂರ್ವಭಾವಿಯಾಗಿ ಒಂದು ಸಭೆಯನ್ನು ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನು ನಿಗದಿಪಡಿಸ್ಕೊಂಡು ಓದ ಹೋದಂಥ ನಿಯೋಗ ಅದು ಅವತ್ತು ಆ ನಿಯೋಗನ ತಪ್ಪಿಸಿದರು ಆ ನಿಯೋಗದ ನಮ್ಮ ಉದ್ದೇಶ ಹೋಗಿರತಕ್ಕಂಥದ್ದು ನಾನು ಆ ಮುಂಚೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿರ್ತಕ್ಕಂಥದ್ದು ಏನು ತುಮಕೂರು ಗ್ರಾಮಾಂತರದಲ್ಲಿ ನಡೀತಾ ಇದೆ ಏತ ನೀರಾವರಿ ಯೋಜನೆ ಅದು ಅವೈಜ್ಞಾನಿಕವಾಗಿದೆ ಯಾವ ಕೆರೆಗಳಿಗೂ ಕೂಡ ನೀರು ತುಂಬಿಸ್ತಕ್ಕಂಥ ಸ್ಥಿತಿನಲ್ಲಿ ಈಗಿರ್ತಕ್ಕಂಥ ಯೋಜನೆಯಿಂದ ಸಾಧ್ಯ ಇಲ್ಲ ಅದನ್ನು ಬದಲಾಯಿಸ್ಕೊಡಿ ನೀರಿನ ಪ್ರಮಾಣ ಈಗೇನು ಹಂಚಿಕೆಯಾಗಿದೆ ಅದು ತೀರಾ ಕಡಿಮೆ ಇದೆ ನೀರಿನ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಡ್ಬೇಕು ಜೊತೆಗೆ ಯೋಜನೆ ಏನು ಪೈಪ್ಲೈನ್ ಇರ್ಬೋದು ಇನ್ನೊಂದಿರ್ಬೋದು ಕಾಮಗಾರಿ ಅದನ್ನು ಕೂಡ ಭಾಳ ಅವೈಜ್ಞಾನಿಕವಾಗಿದೆ ಪ್ರತಿಯೊಂದನ್ನು ಬದಲಾಯಿಸಿ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅದನ್ನು ಮಾರ್ಪಡಿಸಿ ಎಲ್ಲ ಕೆರೆಗಳು ಗ್ರಾಮಾಂತರ ಕ್ಷೇತ್ರದ ಎಲ್ಲ ಕೆರೆಗಳು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಸಭೆಗೆ ಒಪ್ಪಿಸ್ಕೊಂಡು ಹೋಗಿದ್ವಿ ಆ ಸಭೆ ತಪ್ಪಿತು ಯಾರಿಂದ ತಪ್ತು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು ಸರ್ ಅಲ್ಲ ಇನ್ನು ಕೆಲವೇ ತಿಂಗಳಲ್ಲಿ ವಿಧಾನಸಭಾ ಎಲೆಕ್ಷನ್ ಬರ್ತಾ ಇರುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಈಗಲೇ ನೀವು ಒಂದು ಪಕ್ಷವನ್ನು ಚೂಸ್ ಮಾಡಿ ಆ ಪಕ್ಷದಿಂದ ಏನು ಈಗ ಸಂಘಟನೆ ಶುರು ಮಾಡಿದ್ರೆ ಏನೋ ಅನುಕೂಲ ಆಗ್ಬೋದು ಅಂತ ಈಗ ನಿಮ್ಮ ನಡೆ ಏನು ಸರ್ ಕಮ್ ಕಂಪ್ಲೀಟಾಗಿ ಈಗ ನನಗೆ ನನ್ನ ಜನಗಳೇ ನನ್ನ ಪಕ್ಷ ಅನ್ನಂಗೆ ತಿಳ್ಕೊಂಡು ಹೊರಟಿದ್ದೀನಿ ನಾನು ರಾಜಕೀಯವಾಗಿ ನಿಗೂಢವಾಗಿದ್ದೀನಿ ಅಂತ ನಾನು ನಿಮಗೆ ತೋರು ತೋರಿಸ್ಕೊಂಡ್ರು ನಾನು ಗ್ರಾಮಾಂತರದಲ್ಲಿ ಆ ಥರ ಏನಿಲ್ಲ ಇವತ್ತು ಕೂಡ ಜನಸಾಮಾನ್ಯರ ಜೊತೆ ಸಂಪರ್ಕ ಇಟ್ಕೊಂಡು ಅವ್ರ ಜೊತೆ ಓಡಾಡ್ಕೊಂಡಿದ್ದೀನಿ ಈಗ ಯಾವ ಹೋದ್ರೂ ನನ್ನನ್ನು ಗುರುತಿಸ್ತಾರೆ ಬರ್ತಾರೆ ಮಾತಾಡ್ತಾರೆ ಇದು ಭಾಳ ಸರಿ ಸೋತಿದ್ದೀರಾ ಇದೊಂದು ಚುನಾವಣೆಗೆ ನೀವು ಸ್ಪರ್ಧಿಸಲೇಬೇಕು ಬನ್ನಿ ಸರ್ ಅಂತ ಹೇಳ್ತಾರೆ ಈಗ ನಾನು ನನಗೆ ಟಿಕೆಟ್ ತಪ್ಪಿತು ಎಷ್ಟು ಜನಪ್ಪ ಇಲ್ಲಿ ಹನ್ನೊಂದು ಜನ ಅಭ್ಯರ್ಥಿಗಳು ಇಲ್ಲಿ ಜೆ ಡಿ ಎಸ್ಸಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಜನ ವಿಧಾನಸಭಾ ಕ್ಷೇತ್ರ ಇರೋದು ಹನ್ನೊಂದು ನಮ್ಮ ಹನ್ನೊಂದು ಕ್ಷೇತ್ರಗಳ ಪೈಕಿ ಹತ್ತು ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟು ನಾನು ಒಬ್ಬನಿಗೆ ಯಾಕೆ ನೀವು ಅನ್ಯಾಯ ಮಾಡಿದ್ರಿ ಅಂತ ನಾನು ಕುಮಾರಸ್ವಾಮಿ ಅವ್ರ ಹತ್ರ ಕೇಳಿದೆ ಈ ಕ ಆಮೇಲೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತಲೂ ಕೂಡ ನಾನು ಅವ್ರಿಗೆ ಬಂದಿದ್ದೀನಿ ಅವ್ರ ಹತ್ರ ಸ್ಪಷ್ಟವಾಗಿ ಎಲ್ಲ ಮಾತಾಡಿದ್ದೀನಿ ನಾನು ಪಕ್ಷಕ್ಕೆ ಬಂದ ಮೇಲೆ ಈ ಪಕ್ಷ ನಡೆಸ್ಕೊಂಡಂಥ ರೀತಿ ಪ್ರತಿಯೊಂದು ಹೇಳಿದ್ದೀನಿ ನನಗೆ ಕೊನೆಯದಾಗ ಒಂದು ಅವಕಾಶ ಮಾಡಿಕೊಡಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ಅವರ ಹತ್ರ ಸ್ಪಷ್ಟವಾಗಿ ನೇರ ನುಡಿ ನುಡಿಗಳಲ್ಲಿ ನಾನು ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಸಕಾರಾತ್ಮಕವಾಗಿ ಉತ್ತರ ಬಂದಿದೆ ನಾನು ಚುನಾವಣೆಗೆ ಬರ್ತೀನಿ ನನ್ನ ಏನು ನೆನಗುದಿಗೆ ಬಿದ್ದಿದ್ದಾವೆ ನಾನೇನು ಮಾಡಬೇಕು ಅಂತ ಇದ್ದೆ ಆಮೇಲೆ ರಾಜಕೀಯವನ್ನು ನಾನು ಸರ್ವಿಸನ್ನೋ ರೀತಿಯಲ್ಲಿ ಏನು ತಗೊಂಡಿದ್ದೆ ಅದನ್ನು ಪೂರ್ಣಗೊಳಿಸಬೇಕಾದ್ರೆ ನಾನು ಮತ್ತೊಂದು ಸಾರಿ ಶಾಸಕನಾಗಿ ಆಯ್ಕೆಯಾಗಿ ಬರಬೇಕು ಅನ್ನೋದು ನನ್ನ ಅಭಿಲಾಷೆ ಅದಕ್ಕೆ ಪೂರಕವಾಗಿ ಇವತ್ತೇನೋ ನಾನಿದ್ದೆ ಪಕ್ಷ ಜನತಾದಳ ಜನತಾದಳ ಇದ್ದಂಥ ಸಂದರ್ಭದಲ್ಲಿ ನನ್ನ ಜೊತೆಗೆ ಏನಿದ್ರು ಅವರು ನನಗೆ ಟಿಕೆಟ್ ತಪ್ಪಿದ ಮೇಲೆ ಆ ಕಡೆ ಹೋದರು ನಾನು ಬಿಟ್ಟರು ನಾನು ಕೇಳಿದೆ ಯಾಕೆ ಬಿಟ್ರಪ್ಪ ಅಂತ ನಾವು ಪಕ್ಷ ಸರ್ ಅಂತಂದರು ಈಗ ನಾನು ಪಕ್ಷದ ಅಭ್ಯರ್ಥಿ ಆದರೆ ಅವರೆಲ್ಲರೂ ನನ್ನ ಜೊತೆ ಬರೋಕ್ಕೆ ತಯಾರಾಗಿದ್ದಾರೆ ನನಗೆ ಬಂದು ಹೋಗ್ತಾರೆ ಸರ್ ನೀವು ಪಕ್ಷ ಟಿಕೆಟ್ ಒಂದು ತೊಗೊಂಬನ್ನಿ ಸರ್ ನಾವೆಲ್ಲ ಒಂದೇ ದಿವ್ಸಕ್ಕೆ ಖಾಲಿ ಮಾಡ್ಕೊಂಡು ಇಲ್ಲಿ ಬರ್ತೀವಿ ಸರ್ ಅಂತಾರೆ ಒಂದು ಪಕ್ಷ ನಿಮಗೆ ಜೆ ಡಿ ಎಸ್ನಿಂದ ಟಿಕೆಟ್ ಸಿಕ್ಕಿದ್ದೇ ಆದಲ್ಲಿ ಗೆಲ್ಲುವಂಥ ಚಾನ್ಸಸ್ ಇದೆಯಾ ಸರ್ ಇದಕ್ಕೆ ಗೆದ್ದೇ ಗೆಲ್ತೀನಿ ನಾನು ಈ ಸರಿ ಸಿಟಿಂಗ್ ಎಮ್ ಎಲ್ ಎ ಬಿಟ್ಟು ನಿಮಗೆ ಟಿಕೆಟ್ ಸಿಗುತ್ತೆ ಸಿಗುತ್ತೆನೋ ನಂಬಿಕೆ ಏನು ಬೇಕಾದ್ರೂ ಆಗ್ತದೆ ನಮ್ಮ ಪಕ್ಷದಲ್ಲಿ ಈಗ ನಾನು ಇಲ್ಲಿ ಇದ್ದೆ ನಾನು ಗ್ರಾಮಾಂತರಕ್ಕೆ ಯಾರು ಅಭ್ಯರ್ಥಿ ಜನತಾದಳದಲ್ಲಿ ಅಂತಂದರೆ ನಿಂಗಪ್ಪನವರು ನೂರು ಜನ ನನಗೆ ತಪ್ಪಿ ಮತ್ತೆ ತೀರೇನ ಬೇರೆ ಕ್ಷೇತ್ರದವ್ರನ್ನ ಇಲ್ಲಿ ಕರ್ಕಂಬಂದು ಟಿಕೆಟ್ ಕೊಟ್ಟರು ಅಂದರೆ ಇಲ್ಲಿ ಬಂದಾಗ ಟಿಕೆಟ್ ಕೊಟ್ಟರು ಅಂದರೆ ನನಗೆ ಕೊಡಬಾರ್ದು ನಾನು ಪಕ್ಷ ಕಟ್ಟಿದ್ದೀನಿ ಕೇಳಿ ಗೆದ್ದಲು ಉತ್ತ ಕಟ್ಟಿದರೆ ಅವು ಬಂದು ಸೇರ್ಕೊತದಲ್ಲ ಹಂಗೆ ಯಾರೋ ಬಂದು ಸೇರ್ಕೊಂಡಿರೋದು ಇಲ್ಲಿ ನಾನು ಬಂದು ಸೇರಿಕೊಂಡಿಲ್ಲ ಗೊತ್ತಾಯ್ತು ಯಾರೋ ಬಂದು ಸೇರಿಕೊಂಡಿರೋದು ಅವ್ರನ್ನ ತಪ್ಪಿಸಿ ನನಗೆ ಕೊಡೋದಿಲ್ಲ ಅಲ್ಲ ಈಗ ಗೌರಿಶಂಕರ್ ಸುರೇಶ್ ಗೌಡ್ರ ಒಂದು ಜಟಾಪಟಿ ಯುದ್ಧದಲ್ಲಿ ಮಧ್ಯದಲ್ಲಿ ನಿಮ್ಮ ನಿಮ್ಮ ಒಂದು ವರ್ಚಸ್ಸು ಇದು ಮಾಡ್ಕೊಳ ಸರ್ ಅದರನ್ನೇ ಮತ್ತೆ ಮೊನ್ನೆ ಈ ಆಮ್ ಆದ್ಮಿ ಪಕ್ಷದವ್ರು ಹೇಳ್ತಿರೋದು ಈಗ ಅವರಿಬ್ಬರು ಮಧ್ಯೆ ಆಮ್ ಆದ್ಮಿ ಪತ್ ಪಕ್ಷಕ್ಕೆ ನೀವು ಭಾಳ ಸೂಕ್ತವಾದ ಅಭ್ಯರ್ಥಿ ನೀವು ಬನ್ನಿ ಸರ್ ಬನ್ನಿ ಸರ್ ಅಂತ ಅವ್ರು ಕರಿತಾ ಇರೋದು ಅದನ್ನೇ ಹೇಳ್ತಾವ್ರೆ ಬಟ್ ಈಗ ಗ್ರಾಮ ಗ್ರಾಮಾಂತರದಲ್ಲಿ ಎರಡೂ ಪಕ್ಷಗಳ ಬಗ್ಗೆ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಜನ ಬೇಸರದಲ್ಲಿದ್ದಾರೆ ಅಂತ ಬಂದು ಹೇಳ್ತಾರೆ ನೀವು ಬನ್ನಿ ಸರಿ ಅಂತ ಕರಿತಾ ಇದ್ದಾರೆ ಒಂದು ನನಗೂ ಒಂದು ನಂಬಿಕೆ ಏನು ಬೇಕಾದ್ರೂ ಆಗ್ಬೋದು ಇವತ್ತು ಅವರಿಬ್ಬರು ಜಟಾಪಟಿ ಅಂತಿರಲ್ಲ ಆ ಜಟಾಪಟಿಗೆ ಬೇಸತ್ತು ಜನ ನನ್ನ ಕಡೆ ತಿರುಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಜನ ತಿರುಗ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ ನಮ್ಮದೇ ಶಾಸಕರು ಗೌರಿಶಂಕರ್ ಒಂದು ಹೇಳಿಕೆ ಕೊಡ್ತಾರೆ ಇಲ್ಲ ನಮ್ಮ ಹಿರಿಯ ಮುಖಂಡರು ಆ ರೀತಿ ಮಾಡಲ್ಲ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ನನ್ನ ಒಂದು ಗೆಲುವಿಗೆ ಕಾರಣ ಆಗ್ತಾರೆ ಅಂತ ಹೇಳ್ತಾರೆ ನೋಡಿ ಸರಿ ನಾನು ಬಂದೆ ಅವ್ರಿಗೆ ಆನೆಸ್ಟಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಇದೇ ಗೌರಿಶಂಕರು ಏನು ಹೇಳಿದ್ದ ಅಂದರೆ ಎಲ್ಲರು ಹೇಳ್ಕೊಂಡ್ರು ಅಂದರೆ ನಿಂಗಪ್ಪ ಬಂದಿದ್ದಕ್ಕೇ ನನಗೆ ಹತ್ತು ಸಾವಿರ ರೋಟ್ ಕಡಿಮೆ ಆಯಿತು ಅಂತ ಹೇಳ್ಕೊಂಡ್ರು ಈಗ ನಾನು ಅವ್ರಿಗೆ ಮಾಡೋದಿಲ್ಲ ಅಂತಂದ್ರೆ ಹತ್ತು ಸಾವಿರ ರೋಟ್ ಅವ್ರಿಗೆ ಆಡಾಗ್ತದಲ್ಲ ಬಿಡಿ ಈಗ ನಾನು ಅವ್ರಿಗೆ ವಿರುದ್ಧವಾಗಿ ಹೋದೆ ಅಂದರೆ ಅವ್ರಿಗೆ ಹತ್ತು ಸಾವಿರ ಆ್ಯಡ್ ಆಗ್ತದೆ ನಾನು ಅವ್ರ ಪರವಾಗಿ ಉಳ್ಕೊಂಡ್ರೆ ಇನ್ನು ಈ ಸರಿ ಇನ್ನು ಹತ್ತು ಸಾವಿರಕ್ಕಿಂತ ಜಾಸ್ತಿ ಹೋಗ್ಬೋದು ವಿರುದ್ಧವಾಗಿ ಅಲ್ಲವರಾ ಅದಕ್ಕೆ ಅವ್ರಿಗೆ ಅನುಕೂಲ ಆಗಲಿ ಬಿಡಿ ಈಗ ಏನಂತೆ ನಾನು ಬಿಡೋದ್ರಿಂದ ನಾನು ನಿಲ್ಲೋದ್ರಿಂದನಾ ಮನೆಯದಾಗಿ ಈಗ ಮುದ್ದಣ್ಣಗೌಡರು ಇಲ್ಲಿಗೆ ಬಂದು ಸ್ಪರ್ಧಿಸ್ತಾರೆ ಬಿ ಜೆ ಪಿಯಿಂದ ಅನ್ನೋದೊಂದು ಚರ್ಚೆ ಆಗ್ತಾ ಇರುವಂಥದ್ದು ಹಳೇ ಒಂದು ಕುರುಕ್ಷೇತ್ರ ಆಗ್ಬೋದು ಎರಡು ಸಾವಿರದ ನಾಲ್ಕರಲ್ಲಿದ್ದ ಈಗ ಮತ್ತೆ ಮರುಕಳಿಸ್ಬೋದ ಅಂತ ಮುದ್ದನ್ಮೇಗೌಟ್ರು ಎಲ್ಲಿ ಬರ್ತಾರೆ ಅಂತನಾ ಬರಲಿ ಬಿಡಿ ಏನಂತೆ ಇದು ಏನೋ ಪ್ರಪಂಚ ವಿಶಾಲವಾಗಿದೆ ಯಾರು ಬೇಕಾದ್ರೂ ಬರ್ಬೋದು ಅವರು ತುಮಕೂರು ಗ್ರಾಮಾಂತರ ಮುದ್ದನ್ಮೇಗೌಡ್ರು ಬರಲಿ ಇನ್ನೊಬ್ಬರು ಬರಲಿ ಅಥವಾ ಸುರೇಶ್ ಎಲ್ಲಿ ಕಳಿಸ್ತಾರೋ ಕಳಿಸ್ಕೊಳ್ಳಿ ಬರಲಿ ಏನಂತೆ ನನ್ನ ಸ್ಪರ್ಧೆ ನನ್ನ ನಿಲುವು ನನ್ನ ತೀರ್ಮಾನ ಆಚಲ ಆಚಲ ನೀವು ಹೇಳ್ದಂಗೆ ದಳದಲ್ಲಿ ಸಿಕ್ಕಲೇ ಇಲ್ಲಪ್ಪ ಟಿಕೆಟು ಅಂತ ಇಟ್ಕೊಳ್ಳಿ ಹಾಂ ನಂದು ಏನಾದರೂ ಒಂದು ದಾರಿ ನೋಡ್ಕೋತೀವಿ ಈಗ ನಮಗೆ ನಮಗೆ ಈಗ ಮುದ್ದನ್ಮೇ ಕೊಟ್ಟರು ಬಂದು ಇಲ್ಲಿ ಬಿ ಜೆ ಪಿ ನಿಲ್ತಾರೆ ಅಂತ ನೀವು ಹೇಳೋದಾದರೆ ನಾನು ಇನ್ನೊಂದು ಯಾವುದನ್ನು ನೋಡ್ಕೊತೀವಲ್ಲ ಇದರಲ್ಲೇನು ಮುಚ್ಚುಮರೆ ಇಲ್ಲ ಭಾಳ ಯಾರೂ ಪಕ್ಷಕ್ಕೆ ಆಗಿಲ್ಲ ಯಾರೂ ಕೂಡ ಸ ನೀತಿ ನೀತಿವಂತರು ಸತ್ಯವಂತರಿಲ್ಲ ಎಲ್ಲರೂ ಕೂಡ ಅವರವರ ಅನುಕೂಲಕ್ಕೆ ಅವರವರ ಸ್ವಾರ್ಥಕ್ಕೆ ರಾಜಕಾರಣದಲ್ಲಿ ಎಲ್ಲ ಯೋಚನೆ ಮಾಡ್ತಾಯಿದ್ದಾರೆ ಹಂಗೆ ನೋಡಿದರೆ ಪಕ್ಷ ಪಕ್ಷ ಪಕ್ಷದ ತತ್ವ ಸಿದ್ಧಾಂತವು ಅಂತ ಹೋಗಿ ನಾನೇ ಕೆಟ್ಟಿದ್ದು ಇಲ್ಲಿ ಪಕ್ಷದಲ್ಲಿದ್ದಾಗ ಪಕ್ಷಕ್ಕೆ ಮಾಡ್ದಂಥವನು ಈಗ ಗೌರಿಶಂಕರು ಜೊತೆ ಸೇರ್ಕೊಂಡು ನಾನು ಕೆಲಸ ಮಾಡಬೇಕಾದ್ರೆ ಹೋದ ಸರಿ ಯಾರಾದರೂ ಮಾಡ್ತಿದ್ರ ನನಗೆ ನನ್ನ ಕ್ಷೇತ್ರಕ್ಕೆ ಬಂದು ನನಗೆ ಟಿಕೆಟ್ ತಪ್ಪಿಸಿದಂಥ ವ್ಯಕ್ತಿ ಜೊತೆ ಹೋಗಿ ನಾನು ಅವನಿಗೆ ಕೆಲಸ ಮಾಡಿದ್ದೀನಿ ಇದೆಲ್ಲರೂ ಕೂಡ ನನಗೆ ಹೇಳ್ತಾರೆ ಇದು ಏನು ನಿಮ್ಮ ತೀರ್ಮಾನ ಏನು ನೀವೇನು ರಾಜಕಾರಣಿನ ಅಂತ ಕೇಳ್ತಾರೆ ಆದರೂ ಮಾಡಿದ್ರ ಮೇಲೆ ಅವರೇನು ನಡ್ಕೊಂಡಂಥ ರೀತಿ ನನ್ನ ಬಗ್ಗೆ ತೋರಿಸಿದಂಥ ಅನಾದರ ಇವೆಲ್ಲ ಸ್ವಲ್ಪ ಬೇಜಾರಾಗೈತೆ ಅದನ್ನು ಈಗೆಲ್ಲೂ ನಾನು ಹೇಳೋಕ್ಕೆ ಹೋಗೋದಿಲ್ಲ ಯಾರೂ ನಾನು ವೈಯಕ್ತಿಕವಾಗಿ ಟೀಕೆ ಮಾಡೋಕ್ಕೋಗಲ್ಲ ಮುಂದಿನ ದಿನಗಳಲ್ಲಿ ನಾನು ಕ್ಷೇತ್ರದಲ್ಲಿ ಜನಸಾಮಾನ್ಯರ ಜೊತೆ ಇಟ್ಕೊಂಡು ನಾನು ದೊಡ್ಡ ದೊಡ್ಡ ಲೀಡ್ರುಗಳ್ನ ಕಾಣಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವರೆಲ್ಲ ಹೇಳಿದ್ರಲ್ಲ ಜಟಾಪಟಿ ಅಂತನ ಆ ಜಟಾಪಟಿ ನಾಯಕರ ಜೊತೆ ಹಂಚ್ಕೊಂಬಿಟ್ಟವ್ರೆ ದೊಡ್ಡ ದೊಡ್ಡ ಲೀಡ್ರ್ಗಳು ನಾನು ಜನಸಾಮಾನ್ಯರ ಹತ್ರ ಹೋಗ್ತೀನಿ ಗೊತ್ತಾಯ್ತಲ್ಲ ಸರ್ ಜನಸಾಮಾನ್ಯರ ಹತ್ರ ಹೋಗಿ ಜನಸಾಮಾನ್ಯರ ಒಂದು ವಿಶ್ವಾಸವನ್ನು ಗಳಿಸ್ಕೊಂಡು ನಾನು ಚುನಾವಣೆ ಆಡ್ತೀನಿ ಇದು ತಿಂಗಪ್ಪ ಅವರಮ್ಮ ನಾನು ಯಾಕೆ ರಾಜಕಾರಣದಲ್ಲಿರಬೇಕು ಇರಬೇಕು ಅಂದರೆ ರಾಜಕಾರಣ ಅಂತಕ್ಕಂಥದ್ದು ನನಗೆ ಒಂದು ಸೇವೆ ಮಾಡಲಿಕ್ಕೆ ಒಂದು ವೇದಿಕೆ ಅಂತ ತಿಳ್ಕೊಂಡಿರೋಂಥವನು ಈಗ ನನ್ನ ಕಾಲದಲ್ಲಿ ನಾನು ಭಾಳ ಕಡಿಮೆ ಅವಧಿನಲ್ಲಿ ನಾನು ಪೂರ್ಣ ಅವಧಿ ಮುಗಿಸ್ಲಿಲ್ಲ ಶಾಸಕನಾಗಿ ನಿಮಗೆ ಗೊತ್ತಿದೆ ರಾಜಕೀಯದ ಜಂಜಾಟ ಏನೇನಿತ್ತು ಅವತ್ತು ಏನೋ ಯಡಿಯೂರಪ್ಪನವ್ರಿಗೆ ನಾವು ಅಧಿಕಾರ ಕೊಡಲಿಲ್ಲ ಮತ್ತು ನಾವು ಇಪ್ಪತ್ತು ತಿಂಗಳು ಆಡಳಿತನೇ ಮುಗಿದೋಯ್ತು ಜನತಾದಳದ್ದು ನಾನು ಕೆಲಸ ಮಾಡ್ತಕ್ಕಂಥ ಅವಧಿನಲ್ಲಿ ಇವತ್ತು ಆಸ್ಪತ್ರೆಗಳು ಮಂಜೂರು ಮಾಡಿಸಿದೆ ವಿದ್ಯುತ್ ಉಪಕೇಂದ್ರಗಳು ಹೈ ಸ್ಕೂಲ್ಗಳು ಜೂನಿಯರ್ ಕಾಜು ಕಾಲೇಜುಗಳು ಇವರು ಹತ್ತು ವರ್ಷ ಎಮ್ ಎಲ್ ಎ ಮತ್ತು ಐದು ವರ್ಷ ಎಮ್ ಎಲ್ ಎ ಆಗಿರೋರು ಎಷ್ಟೆಷ್ಟು ಎಷ್ಟು ಮಾಡಿಸಿದ್ದಾರೆ ಅನ್ನೋದು ಬೇಕಾದ್ರೆ ಪಟ್ಟಿ ಮಾಡಲಿ ನನ್ನ ಕೆಲಸ ಸಾಕಷ್ಟು ಆಗೈತೆ ನನಗೆ ತೃಪ್ತಿ ಇದೆ ಆಮೇಲೆ ಯೂನಿವರ್ಸಿಟಿನ ಇಲ್ಲಿ ತುಮಕೂರು ಗ್ರಾಮಾಂತರದ ಕ್ಷೇತ್ರದ ವ್ಯಾಪ್ತಿಗೆ ಬರೋ ರೀತಿಯಲ್ಲಿ ಪರಮೇಶ್ ಕಾಲದಲ್ಲಿ ಯೂನಿವರ್ಸಿಟಿ ಮಂಜೂರಾಯಿತು ಇಲ್ಲಿ ಇದರಲ್ಲಿ ನಡೀತಾ ಇತ್ತು ಎಲ್ಲಿ ಎಮ್ ಜಿ ರೋಡಲ್ಲಿ ಅದನ್ನು ನಾನು ಆ ಜಾಗ ಗುರ್ತಿಸಿ ಆವತ್ತಿನ ದಿವಸ ಆ ಜಾಗ ನಾವತ್ತು ವೈಸ್ ಚಾನ್ಸಲರ್ ಇವರಿದ್ದರು ಅನಂತರಾಮಯ್ಯ ಜಾಗ ಗುರ್ತಿಸ್ಕೊಟ್ಟು ನಾನು ನನ್ನ ಕ್ಷೇತ್ರದಲ್ಲಿ ಶಾಸಕನಾಗಿ ಅದು ಇನ್ನೂ ನೆನಗುದೀವಿ ಇನ್ನು ಈಗ ಬಿಲ್ಡಿಂಗ್ಗಳು ಒಂದೊಂದೇ 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 ಆಗ್ತಾಯಿತ್ತು ಹದಿನೈದು ವರ್ಷ ಆಯಿತು ಅವೆಲ್ಲನ ಪೂರ್ಣಗೊಳಿಸ್ದ ಇನ್ನೂ ಭಾಳಷ್ಟು ಕೆಲ್ಸಗಳಿದ್ದಾವೆ ನನ್ನ ಕಾಲದಲ್ಲಿ ಬೇಕಾದಷ್ಟು ಅಂಗನವಾಡಿಗಳು ಎಲ್ಲ ಕಾರ್ಯ ಇರೋ ಅಂಗಡಿ ಅಂಗನವಾಡಿಗಳನ್ನೆಲ್ಲ ಮಂಜೂರು ಮಾಡಿಸಿದೆ ಸ್ಕೂಲ್ ರೂಮ್ಗಳಂತೆ ಬೋರ್ವೆಲ್ಗಳಂತೆ ಆಮೇಲೆ ಗಂಗಾ ಕಲ್ಯಾಣ ನನ್ನ ಕಾಲದಲ್ಲಿ ಆದಷ್ಟು ಯಾರ ಕಾಲದಲ್ಲೂ ಆಗಿಲ್ಲ ಭಾಳ ಕಡಿಮೆ ಅವಧಿನಲ್ಲಿ ಉತ್ತಮವಾದಂಥ ನನ್ನ ಮನಸ್ಸಿಗೆ ತೃಪ್ತಿ ಕೆಲಸ ಮಾಡಿಸಿದ್ದೀನಿ ಸರ್ ಈಗ ಕೊನೆಯದಾಗಿ ಏನು ಒಂದು ನೀವೊಂದು ಪಕ್ಷವನ್ನು ಸಂಘಟನೆ ಮಾಡೋದಿರ್ಬೋದು ಜೆ ಡಿ ಎಸ್ನಲ್ಲಿ ಹತ್ತು ವರ್ಷ ಸಂಘಟನೆ ಮಾಡಿದ್ದಾಗಿರ್ಬೋದು ಎಲ್ಲದೂ ಕಳೆದವು ಈಗ ಕಾಂಗ್ರೆಸ್ನಿಂದ ಏನೋ ಆಫರ್ ಬಂದಿಲ್ವಾ ಸರ್ ನಿಮಗೆ ಯಾರಿಗೆ ನನಗೆ ಏನು ಆಫರ್ ಏನು ಕೊಟ್ಟಿಲ್ಲ ಕೆಲವರೆಲ್ಲ ಕಾಂಗ್ರೆಸ್ನಲ್ಲಿ ಖಾಲಿ ಇದೆ ನೋಡಿ ಅಂತಾರೆ ನಾನು ಅದ್ರ ಬಗ್ಗೆ ಯಾರೂ ಕೇಳೋಕ್ಕೋಗಿಲ್ಲ ನಾನು ಯಾರು ಮನೆ ಬಾಗಿಲಿಗೂ ಹೋಗಿ ನನಗೆ ಟಿಕೆಟ್ ಕೊಡಿ ನಿಮ್ಮ ಪಕ್ಷಕ್ಕೆ ಬರ್ತೀನಿ ಅಂತ ಕೇಳಲ್ಲ ನಾನು ಸೀದ ಜನಗಳು ಮನೆ ಬಾಗಿಲಿಗೆ ಹೋಗ್ತೀನಿ ನನಗೆ ಆಫರ್ ಬಂದಿರತಕ್ಕಂಥದ್ದು ಆಮ್ ಆದ್ಮಿಯಿಂದ ಇದೆ ಬಂದವ್ರೆ ಆ ರಾಜ್ಯಾಧ್ಯಕ್ಷರು ನನಗೆ ಫೋನ್ ಮಾಡಿದರು ಸರ್ ನೀವು ಹೇಳಿ ಒಂದು ದಿವಸ ಭೇಟಿ ಮಾಡ್ತೀವಿ ಅಂತ ಆಮೇಲೆ ಪದಾಧಿಕಾರಿಗಳು ಸುಮಾರು ಒಂದೇ ದಿವಸ ಒಂದು ಏಳೆಂಟು ಜನ ಫೋನ್ ಮಾಡಿದರು ಆಮೇಲೆ ಒಂದು ನಿಯೋಗನೇ ಬಂದಿತ್ತು ಇಲ್ಲಿ ನಮ್ಮ ಮನೆಗೆ ಬಂದೆಲ್ಲ ಕೇಳಿದರು ಅವರು ಕರೆದಿದ್ದಾರೆ ಭಾಳ ಗೌರವಯುತವಾಗಿ ಇದಾಗಿ ಕರೆದಿದ್ದಾರೆ ಆಮೇಲೆ ಅವರು ಪಕ್ಷದ ತತ್ವ ಸಿದ್ಧಾಂತ ಎಲ್ಲ ಹೇಳಿದರು ಆಮೇಲೆ ಅವರು ಬಂದಂಥ ರೀತಿ ಅಪ್ರೋಚ್ ಮಾಡಿದಂಥ ರೀತಿ ಒಂದು ರೀತಿ ಚೆನ್ನಾಗಿತ್ತು ನಾವು ಕೂತ್ಕೊಂಡು ಪರಸ್ಪರ ಸಮಾಲೋಚನೆ ಮಾಡಿದ್ವಿ ಬಟ್ ನಾನು ಯಾವುದು ತೀರ್ಮಾನ ತಗೋಳೋ ಸ್ಥಿತಿನಲ್ಲಿ ಸದ್ಯಕ್ಕಿಲ್ಲ ಅಂತ ನನಗೆ ಹೇಳ್ ಕಳಿಸಿದ್ದೀನಿ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸ್ಪರ್ಧೆ ಮಾಡೋದಂತೂ ಖಚಿತ ಅದು ಯಾವ ಪಕ್ಷ ಅಂತ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಅನ್ನೋದು ಎಚ್ ನಿಂಗಪ್ಪ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಚೇತನ್ ಜತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮುಕ್ ಟಿವಿ ವಿ ಎಂದೆಂದಿಗೂ ನಿಮ್ಮೊಂದಿಗೆ